ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜ್ಯೋತಿ ಅವರ. ಆಲ್ರೆಡಿ ನೀವೆಲ್ಲ ದರ್ಶನರ ಬಗ್ಗೆ ಸಾಕಷ್ಟು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಚರ್ಚೆ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಮ್ಮೆಲ್ಲರ ಪ್ರೀತಿಯ ನಟ ದರ್ಶನ್ ಹೇಗಾಗಬಾರ್ದಾಗಿತ್ತು ಅಂತ ಎಲ್ಲರ ಮನದ ನೋವು, ಮನದಾಳದ ನೋವು ಅನ್ನೋದನ್ನು ಎರಡು ಮಾತಿಲ್ಲ. ಆದರೆ ಒಂದು ಸಮಾಧಾನ ಏನಪ್ಪ ಅಂದ್ರೆ, ಪವಿತ್ರ ಗೌಡ ಒಂದನೇ ಆರೋಪಿ ಆಗಿದ್ದಾರೆ, ಎರಡನೇ ಆರೋಪಿ ನಮ್ಮ ದರ್ಶನದವ್ರು ಆಗಿದ್ದಾರೆ, ಇದೊಂದು ಸಮಾಧಾನ. ಅಟ್ಲೀಸ್ಟ್ ಎರಡು ನಂಬರ್ ಇದ್ದಾರಪ್ಪ ಅಂತೇಳಿ. ಮತ್ತು ಈ ಕೊಲೆಯ ಒಂದು ಪ್ರಯತ್ನದಲ್ಲಿ ಇವರ ಪಾತ್ರ ಏನಪ್ಪ ಅಂತಂದರೆ, ರೇಣುಕಾ ಸ್ವಾಮಿಯವರನ್ನು ಚಿತ್ರದುರ್ಗದಲ್ಲಿ ಅಪಹರಿಸಿ ಬೆಂಗಳೂರಿಗೆ ಕರೆತರಲು ಸೂಚನೆ ಕೊಟ್ಟಿದ್ದು ಕಳಿಸಿದ್ದು. ಎರಡನೇದು ಹಲ್ಲಿಗೆ ಸೂಚನೆ ಹಾಗೂ ಸ್ವತಃ ಹಲ್ಲೆ, ಹಲ್ಲಿಗೆ ಸೂಚನೆ ಕೊಡೋದಷ್ಟಲ್ಲ, ಸ್ವತಃ ಹಲ್ಲೆ ಮಾಡಿದ್ರು ಅನ್ನೋದು. ಕೊಲೆಯ ನಂತರ ಪ್ರಕರಣ ಮುಚ್ಚಿ ಹಾಕಲು ಹಣ ಪಾವತಿ, ಇವು ಮುಖ್ಯವಾದಂಥ ಆರೋಪಗಳು ಇವ್ರು ಮಾಡಿದ್ದಾವೆ. ಯಾಕಂತಂದ್ರೆ ಆ ಹೆಣವನ್ನು ಮುಚ್ಚಿ ಹಾಕುವಂಥದ್ದು ಮಾಡುವಂಥದ್ದು ಪ್ರಯತ್ನ ಮಾಡಿದ್ದು. ಮತ್ತು ನಾ ಇನ್ನು ಬೇರೆದವ್ರನ್ನ ಒಂದು ನಾಲ್ಕು ಜನರನ್ನು ನಾವು ಅದನ್ನು ಕೊಲೆ ಮಾಡಿದ್ರು ಅಂತ ತಮ್ಮಲ್ಲಿ ತೊಗೊಳೋದಕ್ಕಾಗಿ ಅವ್ರಿಗೆ ಹಣ ಕೊಟ್ಟಿದ್ದು. ಇವೆಲ್ಲನೂ ಇವತ್ತು ಇವರಿಗೆ ಮುಳು ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ನಮ್ಮ ಪವಿತ್ರಗೌಡ ಅವ್ರದ್ದು ಕೊಲೆ ನಡೆಯುವ ಸ್ಥಳದಲ್ಲಿ ಹಾಜರಿದ್ದರು, ಅಲ್ಲಿ ಕೊಲೆ ನಡೆಯುವುದು ಅವ್ರು ಮುಂದಿದ್ದರು. ಜೊತೆಗೆ ರೇಣುಕಾಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲಿ ನಡೆಸಿದ್ದರು. ಅದು ಚಪ್ಪಲಿಂದ ಹಲ್ಲಿ ನಡೆಸಿದ್ದು ಯೋಗ್ಯತೆ ಇಲ್ಲಂತಲ್ಲ, ಯಾಕಂದರೆ ಅವಳಿಗೆ ಅಷ್ಟು ನೋವಾಗಿತ್ತು ಆ ಮಾಡಿದಂಥ ಬಿಹೇವಿಯರ್ದಿಂದ. ರೇಣುಕಾಸ್ವಾಮಿ ಅವ ಪ್ರಚೋದನಾತ್ಮಕವಾಗಿ ಮಾಡಿದ್ದೇನು, ಸುಳ್ಳೇನಲ್ಲ. ಇವತ್ತು ಸತ್ಯದೆಲ್ಲ ಇಲ್ಲ ಅಂದರೆ ಅವು ಮಾಡಿದಂಥ ಅಪರಾಧಿ ತಪ್ಪನ್ನು ಮನಸ್ಸಿಲಾಗುವುದಿಲ್ಲ, ಅದು ಸತ್ಯನ. ಅದ್ರ ಬಗ್ಗೆ ನಾವು ಒಪ್ಪಿಕೊಳ್ಬೇಕಾಗ್ತದೆ, ಪಾಪ ಶಕ್ತಿಯಿಂದ ಹೊಡೆದಿದ್ದಲ್ಲ. ಅದೇ ಕಾಲಕ್ಕೆ ರೇಣುಕಾಸ್ವಾಮಿ ಮೇಲೆ ಚಪ್ಪರಿಂದ ಹಲ್ಲೆ ನಡೆಸಿದ್ದರು, ಕ್ಷಮೆ ಕೇಳಿಸಿ ವಿಡಿಯೋ ಮಾಡಿಸಿದ್ದರು. ಅದು ಜೋಡಿ ಇನ್ನಷ್ಟು ಏನಪ್ಪ ಅಂದರೆ, ಕೂಗಲ್ಲಿದ್ದರು ಅಂತ ಮಾತು ಬರ್ತದೆ, ಇವು ಕೊಂದ ಬಿಡ್ರಪ್ಪ ಉಳಿಸ್ಬಿಡ್ರ ಅಂತೇಳಿ. ಆ ನೆರೆಯಲ್ಲಿ ದರ್ಶನರು ಕೂಡ ಒಂದಿಷ್ಟು ಏನೋ ಹಲ್ಲೆ ಮಾಡೋ ಜೊತೆಗೆ ಒಂದಿಷ್ಟು ಓದಿದ್ದು ಮಾಡೋದೇನೋ ಮಾಡಿದ್ರೆ ಇದೆಲ್ಲ ನಡೆದಂಥದ್ದು ಮೂಲವಾಗಿ. ಇವ್ರ ಜೊತೆಗೆ ಇನ್ನೂ 15 ಜನ ಆರೋಪಿಗಳು ಇದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಯಾರಪ್ಪ ಅಂತಂದರೆ, ಕೆ ಪವನ್ ಅಕ್ಕೂರು ಗ್ರಾಮ ಚನ್ನಪಟ್ಟಣ ರಾಮನಗರ ಅನ್ನುವಂಥವರು, ರಾಘವೇಂದ್ರ ದೊಡ್ಡಹಟ್ಟಿ ಚಿತ್ರದುರ್ಗದವರು, ನಂದೀಶ್ ಚಾಮಲಾಪುರ ಮಂಡ್ಯ, ಜಗದೀಶ್ ಚಿತ್ರದುರ್ಗ, ಅನುಕುಮಾರ್ ಸಿಹಿ ನೀರು ಹೊಂಡ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ರವಿಶಂಕರ್ ಕುರುಬರಹಟ್ಟಿ ಚಿತ್ರದುರ್ಗ, ಧನರಾಜ್ ರಾಜರಾಜೇಶ್ವರಿ ನಗರ, ವಿ ವಿನಯ ಪಟ್ಟಣಗೆರೆ, ನಾಗರಾಜ್ ರಾಮಕೃಷ್ಣ ನಗರ ಮೈಸೂರು, ಲಕ್ಷ್ಮಣ್ ಆರ್ ಪಿ ಸಿ ಲೇಔಟ್, ದೀಪಕ್ ಬಿ ಇ ಎಮ್ ಎಲ್ ಲೇಔಟ್, ಪ್ರದೂಷ್ ಜೆ ಪಿ ನಗರ್, ಕಾರ್ತಿಕ್ ಗಿರಿನಗರ್, ಕೇಶವಮೂರ್ತಿ ಗಿರಿನಗರ್, ನಿಖಿಲ್ ನಾಯಕ್ ಬನ್ನೇರುಘಟ್ಟ. ಈ ಘಟ್ಟೆ ಯಾವ ನಡೆದು ನಿಮಗೆ ಗೊತ್ತದೆ. ಜೂನ್ 8ಕ್ಕೆ ಕೊಲೆ ನಡೆದ ದಿನ, ಜೂನ್ 9ಕ್ಕೆ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ರಾಜಕಾಲುವೆ ಬಳಿ ಮೃತದೇಹ ಪತ್ತೆ, ಜೂನ್ 10ಕ್ಕೆ 400 ಪೊಲೀಸರಿಗೆ ಶರಣಾಗಿದ್ದರು, ಜೂನ್ 11ಕ್ಕೆ ಮೈಸೂರಿನಲ್ಲಿ ದರ್ಶನ್ ಮತ್ತು ಬೆಂಗಳೂರಿನಲ್ಲಿ ಪವಿತ್ರಗೌಡ ಅವರನ್ನು ಬಂಧಿಸಲಾಗಿತ್ತು. ಇವಿಷ್ಟು ಪ್ರಮುಖ ಘಟನೆಗಳು. ಇವೆಲ್ಲ ಕೂಡಿಕೊಂಡು ಈ ಒಂದು ಏನಪ್ಪ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದು, ಅದ್ರ ಜೊತೆಗೆ ಅವ್ರ ಮೇಲೆ ಈಗ ಯಾಕಪ್ಪಾದ್ರೀಗ ಆರೋಪ ಪಟ್ಟಿ, ದೋಷಾರೋಪ ಪಟ್ಟಿ ಬಿಡುಗಡೆ ಮಾಡಿ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಅದರ ಮೂಲಕ ಏನಪ್ಪ ಅಂದರೆ, ಇವತ್ತು ಮುಖ್ಯವಾಗಿ ತಾಂತ್ರಿಕ ಸಾಕ್ಷಿಗಳು ಪ್ರಧಾನತೆಯನ್ನು ಪಡ್ಕೊಳ್ತಾ ಇದ್ದಾವೆ. ನಮ್ಮ ಇವತ್ತಿನ ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಮೂಲಕ ಮೊದಲಾಗಿದ್ದರೆ ಇವು ಪ್ರಥಮ ಸಾಕ್ಷಿಗಳಾಗ್ತಿದ್ದು, ಪ್ರಾಥಮಿಕ ಸಾಕ್ಷಿಗಳಾಗ್ತಿದ್ದು, ಇವತ್ತು ಅವು ಪ್ರಧಾನ ಆಗಿದ್ದಾವೆ. ಅದರಲ್ಲಿ ಭಾರತೀಯ ದಂಡ ಸಂಹಿತೆ ಐ ಪಿ ಸಿ ಸೆಕ್ಷನ್ಗಳಾದ 302 ಕೊಲೆ, 201 ಸಾಕ್ಷ್ಯನಾಶ, ಮುಂದೆ ಆಮೇಲೆ 120 ಬಿ ಕ್ರಿಮಿನಲ್ ಒಳಸಂಚು, 364 ಕೊಲೆ ಉದ್ದೇಶದಿಂದ ಅಪಹರಣ, 355 ಅಮಾನುಷ ಹಲ್ಲೆ, 384 ಸುರಿಗೆ ಕೃತ್ಯ ಮಾಡಿದ್ದಕ್ಕೆ ದಂಡನೆ, 143 ಕಾನೂನು ಬಾಹಿರವಾಗಿ ಗುಂಪುಗೂಡುವಿಕೆ, 147 ದೊಂಬಿ, 148 ಮಾರಕ ಆಯುಧ ಹಿಡಿದು ಗಲಾಟೆ ಅಡಿ ಇವನ್ನೆಲ್ಲ ತನಿಖೆ ಮಾಡಿ ತಮ್ಮ ರಿಪೋರ್ಟ್ನ ಇಟ್ಟರೆ ಕೇಸ್ ಹಾಕಿದ್ರು ಇವ್ರನ್ನೆಲ್ಲ. ಇದು ಒಂದು ಭಾಗ ಆಯಿತು. ಇದನ್ನು ಯಾಕೆ ಹೇಳ್ತಾ ಇದ್ದೀರಪ್ಪ ಅಂತಂದರೆ, ಇನ್ನೊಂದು ನಿನ್ನೆ ನಾವು ಸ್ವಲ್ಪ ಹೆಚ್ಚು ಹೇಳಿದ್ವಿ ದೋಷಾರೋಪ ಪಟ್ಟಿ ವಿವರ. ಆದರೆ ಇವತ್ತು ಈ 17 ಜನರ ಜೊತೆಗೆ ಪುಟಗಳ ಸಂಖ್ಯೆ ದೋಷಾರೋಪ ಪಟ್ಟಿದ್ದು 3991, 7 ಸಂಪುಟಗಳನ್ನು ಮಾಡಿದ್ದಾರೆ, 10 ಕಡತಗಳಿದ್ದಾವೆ ಅಂತೇಳಿ ನಮ್ಮ ಏನಪ್ಪ ಅಂದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಮಾಡಿದೆ. ಮುಂದೆ ಇದಕ್ಕೆ 3 ಪ್ರತ್ಯಕ್ಷ ಸಾಕ್ಷಿಗಳು, 8 ಎಫ್ ಎಸ್ ಎಲ್ ಸಿ ಎಫ್ ಎಸ್ ಎಲ್ ವರದಿಗಳು,
27 CRPC ಸೆಕ್ಷನ್ 161 ಹಾಗೂ 164 ಅಡಿಯಲ್ಲಿ ಸಾಕ್ಷಿದಾರರ ಹೇಳಿಕೆ ದಾಖಲು, 59 ಸಾಕ್ಷಿದಾರರ ಸಂಖ್ಯೆ, 8 ತಹಸೀಲ್ದಾರ್, ವೈದ್ಯರು, RTO, ಇಂಜಿನಿಯರ್, ಸರ್ಕಾರಿ ಅಧಿಕಾರಿಗಳು, 56 ಪೊಲೀಸರು, 231 ಒಟ್ಟು ಸಾಕ್ಷಿಗಳ ಸಂಖ್ಯೆ. ಇವೆಲ್ಲನೂ ಇವತ್ತು ಯಾಕೆ ಹೇಳಬೇಕಪ್ಪ ಅಂದರೆ, ಇವೆಲ್ಲ ಒಂದು ಆರೋಪಗಳ ಅಡಿಯಲ್ಲಿ ಇವತ್ತು ದರ್ಶನರು, ಪವಿತ್ರಾಗೌಡರು, ಇನ್ನುಳಿದವರೆಲ್ಲರೂ ಬಂಧಿಯಾಗಿದ್ದಾರೆ. ಇವರು ಇನ್ನಿತ್ತಿನ ಮೇಲೆ ಎನ್ಕ್ವೈರಿ ಹಾಕ್ಕೊಂಡು ಇದು ಸತ್ಯನ ಸುಳ್ಳನ ಅನ್ನೋದು ಚರ್ಚೆ ಹಾಕ್ಕೊಂಡು ಆದಷ್ಟು ತ್ವರಿತಗತಿಯಲ್ಲಿ ನ್ಯಾಯವನ್ನು ನಿರ್ಧಾರ ಮಾಡುವಂಥ ಒಂದು ನ್ಯಾಯ ಕೊಡುವಂಥ ಒಂದು ಪ್ರಕ್ರಿಯೆ ಹಾಗೂ ಸಾಧ್ಯತೆಗಳಿದ್ದಾವೆ. ಇದೆಲ್ಲ ಯಾಕೆಷ್ಟು ತ್ವರಿತ ಆಗಿ ಆಗ್ತದೆ ಮತ್ತು ಕಾಳಜಿಯಿಂದ ಆಗ್ತದಪ್ಪ ಅಂತ ಆಗಲಿಕ್ಕೆ ಅಂತಂದರೆ, ಒಂದೊಂದು ಸ್ಪಷ್ಟವಾಗಿ ಇದರಲ್ಲಿ ಹೇಳುವಂಥದ್ದು, ಎಲ್ಲರಿಗೂ ಎದ್ದು ಕಾಣುತ್ತಿರೋ ತಪ್ಪ ದರ್ಶನ್ ಮತ್ತು ಪವಿತ್ರ ಗೌಡವರ್ದು ಎದ್ದು ಕಾಣ್ತಾ ಇದೆ. ಅದರಲ್ಲೂ ಇದು ಏನಪ್ಪ ಅಂದರೆ, ಒಬ್ಬ ಹೈ ಸೆಲೆಬ್ರಿಟಿ ನಮ್ಮ ದರ್ಶನರು, ಆ ದರ್ಶನರ ಒಂದು ಏನಪ್ಪ ಆದಷ್ಟು ಜಲ್ದಿ ಇದನ್ನು ಕೇಸ್ ಮುಗಿಸ್ಬೇಕು ಅನ್ನುವಂತಹ, ಮತ್ತು ಇದರಿಂದ ಏನು ಎಷ್ಟು ಸಾಧ್ಯ ಇದನೋ ಅಷ್ಟು ತೀವ್ರವಾಗಿ ದರ್ಶನರ ಮುಕ್ತಿ ಮಾಡಬೇಕು ಅನ್ನುವಂಥ ಒಂದು ವಾತಾವರಣ ಇರ್ಬೋದು. ಅಥವಾ ಇದು ಜಲ್ದಿ ಶಿಕ್ಷೆ ಕೊಟ್ಟು ನಾವು ನಮ್ಮ ಸರ್ಕಾರ ಅವ್ರ ಪರ ಇಲ್ಲ, ಯಾರ ಪರ ಇಲ್ಲ, ಸತ್ಯದ ಪರ ತೋರಿಸ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಇರ್ಬೋದು, ಇನ್ನು ಕೋರ್ಟಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಕೋರ್ಟ್ ಇದು ಸರ್ಕಾರದ ಅಂಡರದಲ್ಲಿ ಬರುವಂಥದ್ದೆಲ್ಲ ಸ್ವತಂತ್ರವಾಗಿ ಈ ನ್ಯಾಯ ಕೆಲಸ ಮಾಡುವುದರಿಂದಾಗಿ ಈ ನ್ಯಾಯಾಂಗಕ್ಕ ಈ ಕೇಸನ್ನು ಸಬ್ಮಿಟ್ ಮಾಡಿದಂಗಾಯಿತು. ಇನ್ನು ಅವ್ರಿಗೆ ಜಾಮೀನು ಸಿಗ್ತದೋ ಇಲ್ಲೋ ಏನಾಗ್ತದೆ ಇನ್ನು ಮುಂದಿನ ನೋಡೋಣ. ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಅವ್ರ ವಕೀಲರು, ಅವ್ರ ಸಂಬಂಧಿಸಿದವ್ರು ಎಲ್ಲರೂ ಮಾಡ್ತಾ ಇದ್ದಾರೆ, ಮತ್ತು ಸರ್ಕಾರ ಆದರೂ ಸಹಿತ, ಪೊಲೀಸ್ ಇಲಾಖೆ ಆದರೂ ಸಹಿತ ಇದರಲ್ಲಿ ಭಾಳ ಮುತುವರ್ಜಿ ವರ್ಷ ಆದಷ್ಟು ಜಲ್ದಿ ಆಗಲಿ ಅನ್ನುವಂಥದ್ದು. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಈಗ ನೋಡಿದ್ದೀನಿ, ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿರ್ಬೋದು, ಟೀಕೆ ಮಾಡಿರ್ಬೋದು, ಬೇಡ ವಿಮರ್ಶೆ ಮಾಡಿರ್ಬೋದು, ಬೇಡ ಸರಿ ತಪ್ಪುಗಳನ್ನು ವಿಚಾರ ಮಾಡಿರ್ಬೋದು. ಅವರನ್ನು ಇವತ್ತು ಬಳ್ಳಾರಿ ಜೈಲಿನಲ್ಲಿ ತಂದು ಶಿಫ್ಟ್ ಮಾಡಿದ್ದಾರೆ, ಅನೇಕರು ಶಿಫ್ಟ್ ಮಾಡಿದ್ದಾರೆ. ಯಾಕೆಂದರೆ ಇವರು ಕೊನೆ ನಂತರ ಸಹಿತ ಇವ್ರ ಜೊತೆಗೆ ಯಾರಾದಾರಪ್ಪ ಅಂತಂದ್ರೆ ರೌಡಿಗಳಿದ್ದಂಥವ್ರು ಇವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ರೌಡಿ ನಾಗ್ ಅಂತನೋ ಏನೇನು ಅವ್ರ ಹೆಸರು ಕೇಳಿಗೂ ಸಹಿತ ಸೈಕಲ್ ಇನ್ನೊಂದು ಯಾವುದೋ ರೌಡಿ ಹೆಸರು ಬರ್ತದೆ. ಇಂಥ ಜನರುಗಳು ಇವ್ರು ಸಂಪರ್ಕಿಸಿದ್ದಾರೆ, ಇದ್ದಿದ್ದರಿಂದ ಬಳ್ಳಾರಿ ಟ್ರಾನ್ಸ್ಫರ್ ಆಗಿದ್ದಾರೆ ನಮ್ಮ ಬೆಂಗಳೂರಿನ ಈ ಒಂದು ಏನಪ್ಪ ಅಂದರೆ ಪರಪ್ಪನ ಜೈಲಿನಲ್ಲಿ ಅಂತ. ಇವು ಒಂದು ಇವು ಕೇಸ್ ಅನ್ನೋರು ಇವು ಏನಪ್ಪ ಅಂದರೆ ಜೈಲಿನೊಳಗೆ ಇದ್ಕೊಂಡು ಜೈಲಿನ ರೂಲ್ಸ್ಗಳು ಮುರ್ಕೊಂಡು ಹೋಗುವಂಥದ್ದು ಇವೆಲ್ಲನೂ. ಇವು ಒಟ್ಟಾರೆಯಾಗಿ ನೋಡಿದಾಗ ನಿಜದ ಬದುಕಿನ ನಮ್ಮ ದರ್ಶನದ ಬದುಕನ್ನು ನೋಡಿದಾಗ ಇದೆಲ್ಲ ಏನಪ್ಪ, ಇದು ಹುಡುಗರು ಒಬ್ಬ ನಾಯಕ ಆಗಿ ಬೆಳೆದಂಥವ್ರು ಇವತ್ತು ಇಂಥವ್ರನ್ನೆಲ್ಲ ಸವಾಸ್ ಮಾಡಿದ್ರು ಅನ್ನುವಂಥದ್ದು ಜನಸಾಮಾನ್ಯರು ಮಾತಾಡೋಂಗೆ ಆಗಿಬಿಟ್ಟದ. ಜೊತೆಗೆ ಏನಪ್ಪ ಅಂತಂದ್ರೆ ಇದಕ್ಕೆಲ್ಲ ದರ್ಶನ ಕಾರಣ ಆಗಲಿಕ್ಕಿಲ್ಲ, ಆಗಕ್ಕಿಲ್ಲ ಅನ್ನೋದು ನಾವೆಲ್ಲ ಅನ್ಬೋದು. ಬಟ್ ಪವಿತ್ರ ಗೌಡರ ಒಂದು ಏನು ಪಾಪ ಅವರಿಗೆ ಅಶ್ಲೀಲ ಸಂದೇಶ ಕಳಿಸಿದ್ದಕ್ಕಾಗಿ ಒಂದು ಪ್ರಚೋದಿತರಾದಂಥ ಪವಿತ್ರ ಗೌಡರು, ಇವರ ಗೆಳತಿ ಹೋಗೋದವರು ದರ್ಶನರವರು, ಅವ್ರ ಸಲುವಾಗಿ ಇವರು ಹೋಗಿ ಇವತ್ತು ಏನಪ್ಪ ದೊಡ್ಡ ಒಂದು ಏನು ಹತ್ಯೆಯ ಕ್ರಿಯೆಯಲ್ಲಿ ಭಾಗಿಯಾಗಿ ಜೀವಾವಧಿ ಶಿಕ್ಷಣವೋ ಅಥವಾ ಗಲ್ಲು ಯಾರಿಗೆ ಗೊತ್ತು ಏನು ಬೇಕಾದರೂ ಆಗ್ಬೋದು. ಬಟ್ ಎಲ್ಲರೂ ಬಯಸೋದು ಏನಪ್ಪ ಅಂದರೆ ಇದನ್ನು ಉಳಿಲಿ ದರ್ಶನರಂತೆ. ಯಾಕಂದರೆ ಇಲ್ಲೇ ಏನಪ್ಪ ಅಂದ್ರೆ ಇಲ್ಲ, ರೇಣುಕಾ ಸ್ವಾಮಿಯವ್ರನ್ನ ನಾವು ಇವತ್ತು ತೀರ್ಕೊಂಡು ಹೋಗಿದ್ದಾರೆ, ಅವ್ರ ಬಗ್ಗೆ ನಾವು ಕರುಣೆ ಇಟ್ಕೊಂಡು ಮಾತು ಮಾತಾಡಬೇಕಾಗಿದ್ದ, ಅವ್ರು ನಡೆದಂಥ ನಡೆ ಮಾತ್ರ ತಪ್ಪಿತ್ತು ಅನ್ನುವಂಥದ್ದು. ಯಾಕಂದರೆ ಒಬ್ಬ ಹೆಣ್ಮಗಳಿಗೆ ಈ ರೀತಿಯಾದಂಥ ಒಂದು ಅಶ್ಲೀಲ ಮೆಸೇಜನ್ನು ಕಳಿಸೋದು, ಫೋಟೋಗಳನ್ನ ಕಳಿಸೋದು, ಮತ್ತೆನ ಕಳಿಸೋದು ಇವೆಲ್ಲ ಮಾಡಿದ್ದು ಮಾತ್ರ ಅದು ಅಪರಾಧನೆ. ಇನ್ನು ನ್ಯಾಯಾಂಗ ಯಾವ ರೀತಿಯನ್ನು ತೆಗೆದುಕೊಳ್ಳಿಸೋದು ಏನು ಮಾಡ್ತದೋ ನೋಡೋಣ. ಅದು ಇನ್ನು ದರ್ಶನದ ಭವಿಷ್ಯ ಬಗ್ಗೆ ಈ ಮಂದಿ ಶಿಕ್ಷೆ ಇಂಥ ಪುಸ್ತಕಗಳಿಗೆ ಸಾಧ್ಯ ಇಲ್ಲ. ಈಗ ನಾ ನಿಮಗೆಲ್ಲರೂ ಅದ್ರ ಓದು ಹೇಳಿದ್ದೀನಿ, ಯಾವ ಅಂಡರ್ ಹಾಕಿದ್ರೆ ಯಾವ ಸೆಕ್ಷನ್ದಲ್ಲಿ ಏನಾಗಿದ್ದಾವೆ, ಅಪಹರಣದಾಗಿರ್ಬೋದು, ಮತ್ತಿನಾಗಿರ್ಬೋದು, ಕೊಲೆ ಅಂಥ ಪ್ರಕ್ರಿಯೆ ಆಗಿರ್ಬೋದು, ಕೊಲೆಯನ್ನು ಮುಚ್ಚಾಕಕ್ಕೆ ಮಾಡುವಂಥ ಪ್ರಯತ್ನಗಳಾಗಿರ್ಬೋದು, ಇವೆಲ್ಲರೂ ಭಾಳಷ್ಟು ಆಗಿದ್ದವರಿಲ್ಲೇ. ಇವುಗಳನ್ನೆಲ್ಲ ಮುಚ್ಚಾಕಲು ಪ್ರಯತ್ನ ಮಾಡಿದ್ದು, ಹಣ ಬಲಾದನ ಏನು ಬೇಕಾದ್ರೆ ಮಾಡ್ತೀನಿ ಅನ್ನೋಂಥ ಒಂದು ಅಟ್ಟಹಾಸದಿಂದ ದರ್ಶನ್ ಅವ್ರು ಮಾಡಿದಂಥ ಹೆಜ್ಜೆಗಳು, ತಪ್ಪು ಹೆಜ್ಜೆಗಳು ಇವತ್ತೆಲ್ಲರ ಮುಂದೆ ಒಪ್ಪನ್ ಏನು ಸೆಕೆಂಡ್ ಆಗಿ ಬಂದುಬಿಟ್ಟಿದ್ದಾವೆ. ಇದು ಮಾಡಬಾರ್ದಾಗಿದೆ. ಇವತ್ತು ಯಾರಾದರೂ ಅನ್ನೋ ಪರಿಸ್ಥಿತಿ ಅದ. ಒಬ್ಬ ನಾಯಕ ನಟ ಅಷ್ಟೇ ಅಲ್ಲ, ನಾಯಕನಾಗಿ ಬೆಳೆದಂಥ ದರ್ಶನದಿಂದ ಇಂಥದ್ದು ಆಗ್ತದೆ ಅಂತ ಯಾರೂ ಅಪೇಕ್ಷೆ ಮಾಡಿರಲಿಲ್ಲ. ಅದು ಅವರ ಏನಪ್ಪ ಅಂದ್ರೆ ಅದಕ್ಕೆ ನಾವು ಮೇಲಿನ ಮೇಲೆ ಅವರು ಒಂದೇನಪ್ಪ ಅಂದ್ರೆ ಈ ಒಂದು ಇಂಥ ತಪ್ಪುಗಳನ್ನು, ಅಪರಾಧ ತಪ್ಪುಗಳನ್ನು ಮಾಡ್ತಾ ಬಂದಿದ್ರು ಮೊದಲ ತಪ್ಪುಗಳಿಗೆ ಅಪರಾಧಗಳಾದವು. ಅಪರಾಧ ಮಾತ್ರ ದೊಡ್ಡ ಅಪರಾಧ ಅನ್ನೋದು. ಅವ್ರ ಮಿಸಸ್ನ ಜೋಡಿ ವಿಜಯಲಕ್ಷ್ಮಿ ಅವ್ರ ಜೊತೆಗೂ ಸಹಿತ ಅವ್ರ ಹಿಂದಿನಲ್ಲಿ ಕಾಲುಗಳು ನಾವು ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಇವತ್ತು ದರ್ಶನ್ ಮತ್ತು ಇನ್ನೂ ಅದಕ್ಕೆ ಮುಖ್ಯ ಅಂದರೆ ಇವ್ರ ಜೊತೆ ಇರೋರು ಯಾರು ಚಿತ್ರರಂಗದಂತೆ ಅವರು ಏನಪ್ಪ ಅಂತಂದರೆ ಅವ್ರ ಗೆಳೆಯರು ಮತ್ತೆನೋ ಸಂಬಂಧಿಕ ಎಲ್ಲರೂ ಇರ್ಬೋದು. ಬಟ್ ಅದಕ್ಕೆ ಹೆಚ್ಚು ಇವ್ರ ಜೊತೆ ಸಂಪರ್ಕ ಯಾರ ಜೊತೆ ಅಂದರೆ ರೌಡಿಜಮ್ ಜೊತೆ ಇವ್ರು ಸಂಪರ್ಕ ಇರೋದ್ರಿಂದ ಸಹಿತ ಇವ್ರ ವ್ಯಕ್ತಿತ್ವ ಇವತ್ತು ದೊಡ್ಡ ಒಂದೇನಪ್ಪ ಅಂತಂದರೆ ಮಸಿ ಬೆಳೆಯುವಂಥ ಮಸಿ ಬಿದ್ದಂಥ
ಒಂದು ವ್ಯವಸ್ಥೆ ಆಗಿಬಿಟ್ಟದಂತ. ಹೀಗಾಗಿ ಈ ಒಂದೆಲ್ಲ ದಿನಗಟ್ಟಿನೆಲ್ಲ ಇವರು ಶಿಕ್ಷೆ ಆಗೋದಂತ ಮೋಸ್ಟ್ ಪ್ರಾಬಬ್ಲಿ ಸತ್ಯನ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಮುಂದೆ ಏನಾಗ್ಬೋದು ಅನ್ನುವಂಥದ್ದು ಒಂದು ವಿಷಯ ಅದು. ಇನ್ನು ಜೀವಾವಧಿ ಶಿಕ್ಷೆ ಆಗ್ತದನೋ ಗಲ್ಲಾಗ್ತದನೋ ಅನ್ನುವಂಥದ್ದು ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಬಟ್ ಒಬ್ಬ ಪ್ರತಿಭಾವಂತ ದರ್ಶನ್ ಅಂತ ಒಬ್ಬ ನಟ, ಅವ್ರಿಗೆ ಶಿಕ್ಷೆ ಆಗಲಿ, ಆದರೆ ಅದ್ರ ಜೊತೆ ಒಂದಿಷ್ಟು ಏನಾದರೂ ಭವಿಷ್ಯದಲ್ಲಿ ಅವಕಾಶ ಸಿಗ್ಬೋದ ಮತ್ತು ಅನ್ನುವಂಥದ್ದು ಮಾತ್ರ ಇನ್ನೂ ಅವರ ಅಭಿಮಾನಿಗಳಲ್ಲಿ ಒಂದು ಸ್ವಲ್ಪ ಕಾಡುವಂಥ ವಿಷಯ ಆಗಿದೆ. ಯಾಕಂದರೆ ದರ್ಶನರ ಬಗ್ಗೆ ಭಾಳಷ್ಟು ಅಭಿಮಾನಿಗಳು ತಮ್ಮ ಪ್ರೀತಿ ವಿಶ್ವಾಸ ಇಟ್ಕೊಂಡವರು, ಅವ್ರ ಬಗ್ಗೆ ಒಂದು ಇದು ಕನಸು ಕಾಣುವಂಥವ್ರು, ಅವರನ್ನು ಸದಾ ನೆನಪಿಸ್ಕೊಳ್ಳುವಂಥವ್ರು, ಅವ್ರಿದ್ದಂಥವ್ರು ಇವತ್ತು ಏನಪ್ಪ ಅಂದರೆ ಒಂದು ರೀತಿ ಅನಾಥ ಪ್ರಜ್ಞೆನ ಅನುಭವಿಸ್ತಾ ಇದ್ದಾರೆ. ಆ ಸಮಯ ಹಂಗೆ ಅನ್ನಿಸ್ತದೆ ಇಲ್ಲಂತಲ್ಲ, ಆದರೆ ಭಾಳ ಜನಕ್ಕೆ ಬೇಕಾಗಿದ್ದರು ಒಬ್ಬ ಹೀರೋ ಆಗಿ. ಆದರೆ ಇವೇನು ಖಳನಾಯಕರಾಗಿ ಮಾಡಿದ್ರಪ್ಪ ಅಂತ ಅವ್ರಿಗೂ ನೋವುಗಳಿದ್ದಾವೆ. ಬಟ್ ಆದರೂ ಅವ್ರಿಗೆ ಒಂದಿಷ್ಟು ರಿಸಲ್ಟ್ ಅದನ್ನು ಏನು ರಿಯಾಯಿತಿ ಕೊಡಲಿಕ್ಕೆ ಸಾಧ್ಯ ಇದ್ದಾನೆ ಅನ್ನುವಂಥ ಮಾತನ್ನು ಈ ಮಾತ್ರ ಇವತ್ತಿನ ಈ ಪರಿಸ್ಥಿತಿ ಒಳಗೆ ನೋಡಿದರೆ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಏನು ರಿಯಾಯಿತಿ ಸಿಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಇನ್ನು ಕಾನೂನಿನ ಒಂದು ಏನಪ್ಪ ಅಂದ್ರೆ ಪರಿಧಿಯೊಳಗೆ ಅಲ್ಲಿ ಒಂದು ಏನು ಬುದ್ಧಿವಂತ ವಕೀಲರಿಂದಾಗಿ ಏನಾದರೂ ಸಿಗ್ಬೋದಾ ಅನ್ನುವಂಥದ್ದು. ಜೊತೆಗೆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕರು, ಯಾಕೆಂದರೆ ಆ ಮನೆಯ ಮೇನ್ ವ್ಯಕ್ತಿ ಇವತ್ತಿಲ್ಲ ಅಂದ ತಕ್ಷಣ ಆ ಮನೆಗೂ ಸಹಿತ ಒಂದು ಪರಿಹಾರ ಸಿಗುವಂಥ ಒಂದು ವ್ಯವಸ್ಥೆ ಮುಷ್ಟಿನ ಹೆಂಗೆ ಮಾಡೇ ಮಾಡ್ತದೆ ಆತಲ್ಲಂತ ಎರಡು ರೂಪಾಯಿ ಇಲ್ಲ. ಆದರೆ ಈಗ ಮಾತ್ರ ತೊಂದರೆ ಸಿಕ್ಕಾಕಿಕೊಂಡಿದ್ದೇನಪ್ಪ ಅಂದರೆ ದರ್ಶನ್ ಮತ್ತು ಪವಿತ್ರಗೌಡ. ಪವಿತ್ರಗೌಡರ ಬಗ್ಗೆ ಅಂತೆ ಅವ್ರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಪಾಪ ಅವ್ರಿಗೂ ಯಾವ ಹುಸ್ತನ ಮಾಡಿದ್ರು ಏನು ಮಾಡಿದರು ಇವತ್ತಂತೆ ಅವರು ಸಹಿತ ಇವತ್ತು ಶಿಕ್ಷೆ ಅನುಭವಿಸ್ಕೊಳ್ಳುವಂಥ ಪ್ರಸಂಗ ಬಂದರು. ತಾವು ಊರಿಗೆ ಹೋಗುವ ಜೊತೆಗೆ ದರ್ಶನರು ಸಹಿತ ಒಳಗೆ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯ ಅವರಿಂದ ಹೋಗಿಬಿಡ್ತು. ಇನ್ನು ಇದ್ರ ಬಗ್ಗೆ ಎಷ್ಟು ಚರ್ಚೆ ಮಾಡಿದರೂ ಅಷ್ಟರಲ್ಲದ ಚರ್ಚೆ ಮಾಡೋದ್ರಲ್ಲಿ ಏನು ಅರ್ಥಿಲ್ಲ. ಬಟ್ ದಿನ ಹೋದಂಗೆ ಮಾತ್ರ ಇದ್ರ ಬಗ್ಗೆ ಇನ್ನೂ ಕುತೂಹಲ ಮಾತ್ರ ಮೂಡೋದು, ಇದು ಉಳಿಬೋದಾ ಅಂತ ಭಾಳಷ್ಟು ಜನಕ್ಕೆ ಒಂದು ವಿಚಾರಣೆ ಆಗಿದೆಪ್ಪ ಅಂದ್ರೆ ಉಳಿತಾರೆ ಇವರು ಅನ್ನುವಂಥದ್ದು. ಮತ್ತು ಅದರಲ್ಲೂ ಇವತ್ತು ಅವರು ವಿಮರ್ಶಕರು ಟೀಕಾಕಾರರು ಇವರು ಉಳಿಯಬಾರದಪ್ಪ, ಶಿಕ್ಷೆ ಆಗಬೇಕು. ಯಾಕಂದರೆ ಸೆಲೆಬ್ರಿಟಿಗಳು ಸಹಿತ ಇದ್ದರು, ಯಾರೋ ಬಿದ್ದರು, ದೊಡ್ಡ ವ್ಯಕ್ತಿ ಇದ್ದರು, ಶಿಕ್ಷೆ ಆಗ್ತದೆ, ನಮ್ಮ ನ್ಯಾಯಂಗೆ ದೊಡ್ಡದು ಅನ್ನುವಂಥ ಭಾವ ಬರಲಿ. ಇದರಲ್ಲೇ ಒಬ್ಬ ವ್ಯಕ್ತಿ ಬೆಳೆದಿದ್ದು ಅಥವಾ ಮತ್ತೇನು ಮಾಡಿದ್ದು ನೋಡಿ ಅವ್ರಿಗೆ ಶಿಕ್ಷೆ ಆಗದೆ ಹೋಗಿ ತಪ್ಪಾಗ್ತೈತಿ ಅನ್ನುವಂಥ ಮಾತನ್ನು, ಅದು ಇನ್ನೊಂದು ಅಪರಾಧ ಆಗ್ತೈತಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಎಲ್ಲ ಲೋಕದ ಬಗ್ಗೆ ತಮ್ಮೊಂದಿಗೆ ಈ ಮಾತು ಮಾತಾಡಬೇಕಾಗಿದೆ ಇವತ್ತು ನಾವು ನಿಮ್ಮ ಜೊತೆಗೆ. ಯಾಕಂದರೆ ದರ್ಶನ ಹಲವು ಮುಖಗಳಿದ್ದಾವೆ, ಒಂದು ಕರಾಳ ಮುಖ ಅದ, ಇನ್ನೊಂದು ಒಂದು ಸಿನಿಮಾ ರಂಗದ, ಔಟ್ಡೋರ್ದು ಇನ್ನೊಂದು ಮುಖ ಅದ. ಇವೆರಡೂ ಮುಖಗಳ ಬಗ್ಗೆ ಹೇಳಬೇಕಾಗಿದೆ. ಇವೆರಡೂ ಮುಖಗಳಿಗೂ ಅನೇಕ ಫ್ಯಾನ್ಗಳಿದ್ದಾರೆ, ಅಭಿಮಾನಿಗಳಿದ್ದಾರೆ. ಅವ್ರ ಕೆಟ್ಟ ಗುಣಕ್ಕೂ ಫ್ಯಾನ್ಗಳಿದ್ದಾರೆ, ಅವ್ರು ಟೀಕೆ ಮಾಡುವಂಥವ್ರು ಇದ್ದಾರೆ, ಅವ್ರನ್ನ ಏನಪ್ಪ ಹೌದು ಶಿಕ್ಷೆ ಆಗಲೇಬೇಕು ಅನ್ನುವಂಥ ಒಂದು ಮನೋಸ್ಥಿತಿಯವರಿದ್ದಾರೆ. ಇನ್ನು ಕೆಲವರು ಅವ್ರ ಅಭಿಮಾನಿಗಳು ಹೇಳಿದ್ದೆ ನಿಮಗೆ ಉಳಿದು ಬರಲಪ್ಪ ಅವರು ಅಂತ ದೇವರಲ್ಲಿ ಬೀಳ್ಕೊಂಡು ಕಾಯ ಬಿಡಿಸಿಕೊಂಡು ಒಂದು ಗುಡಿಗಳ ಮುಂದೆ ತಮ್ಮ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವೆಲ್ಲ ನೆನೆಯಲ್ಲಿ ದರ್ಶನರ ಒಂದು ಕಾಂಪ್ಲೆಕ್ಸ್ ಏನು ಒಂದು ವ್ಯಕ್ತಿತ್ವದ ಕ್ಯಾರೆಕ್ಟರ್ ಅದ ಇವತ್ತು ಎಲ್ಲರ ಮುಂದೆ ಕಾಣ್ತಾ ಇದೆ ಅಂತ. ಆದರೂ ಇವತ್ತು ಒಂದು ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ ಏನಂದರೆ ಇವತ್ತು ಅವರ ಮಿಸ್ಸಸ್ ಅವ್ರ ಹೆಂಡತಿ ಅವ್ರನ್ನ ಕ್ಷಮಿಸಿದಂಗೆ ಅನ್ನಿಸ್ತದೆ. ಯಾಕಂದರೆ ನೋಡ್ರಿ ದಿನ ಇರುವುದ್ರೆ ತಪ್ಪುಗಳು ಒಪ್ಪುಗಳು ಆಗುವಾಗ ಮನೆ ಅಂದ್ರ ಮೇಲೆ ಕುಟುಂಬದ ಮೇಲೆ ಒಂದು ಹೆಚ್ಚು ಕಡಿಮೆ ಆಗೋದಿಲ್ಲ. ಇವತ್ತು ಆ ಹೆಣ್ಮಗಳು ಬಂದು ಅವ್ರಿಗೆ ಏನೇನು ನಡೀತಾ ಇದೆ ಇಲ್ಲೇ ಹೊರಗೆ ಏನು ನಡೀತದೆ ಕೆಲವೊಂದ್ರೊಳಗೆ ಜೈಲಲ್ಲಿ ಗೊತ್ತಾಗದೇ ಇರ್ತಿರ್ಬೋದು. ಆದರೂ ಅಲ್ಲಿ ಅವರು ಎಲ್ಲ ಕಡೆ ನೆಟ್ವರ್ಕ್ ಇರೋದ್ರಿಂದಾಗೆ ಅವರು ನ್ಯೂಸನ್ನು ಪಡ್ಕೊಂಡು ಏನಾಗ್ಬೋದು ಮುಂದಿನಾಗ್ಬೋದು ಅವರು ತರ್ಕದಲ್ಲಿದ್ದಾರೆ. ಅವರು ಹೇಗಾದ್ರೂ ಮಾಡಿ ಈ ಒಂದು ಕುಣಿಕೆಯಿಂದ ಉಳಿಬೇಕು ಅಂತ ಪ್ರಯತ್ನ ನಡೆಸಿದ್ದಾರೆ. ಬಟ್ ಏನಾಗ್ತಾರೆ ನೋಡೋಣ. ಅದೇನೋ ಆಗಲಿ ಇವತ್ತು ಈ ಒಂದು ಈ ಕೇಸ್ ಅದ, ಈ ವ್ಯಾಜ್ಯದ ಇದು ಆದಷ್ಟು ಶೀಘ್ರ ಆಗ್ಬೇಕು, ಜಲ್ದಿ ಮುಗಿಬೇಕು. ಜಲ್ದಿ ಮುಗಿ ಅವ್ರಿಗೆ ಏನಾದರೂ ಆಗಲಿ ಶಿಕ್ಷೆ ಆಗಲಿ ಇಲ್ಲ ಅವ್ರು ಬಿಡುಗಡೆ ಆಗಲಿ, ಬಿಡುಗಡೆ ಆಗುವುದಂತ ಸುಲಭದ ಮಾತಲ್ಲ, ಏನಾಗ್ತದೆ ಆಗಲಿ ಅದು ಜಲ್ದಿ ಆಗಲಿ. ಶಿಕ್ಷೆ ಆದ್ರೂ ಸಹಿತ ಏನಾಯ್ತು ಶಿಕ್ಷೆ ಮತ್ತು ಮೇಲೆ ಅಪೀಲ್ ಮಾಡ್ಕೊಳ್ಳೋದು ಮಾಡೋದಿದ್ದೇ ಇರ್ತದೆ. ಜೀವ ಶಿಕ್ಷೆ ಆದಾಗ ಮರಣದಂಡನೆ ಆಯಿತು ಏನೋ ಆಯ್ತು ಅಂದರೆ ಅಪೀಲ್ ಮಾಡ್ಕೊಳ್ಳೋದು ರಾಷ್ಟ್ರಪತಿಯಲ್ಲಿ ಅಥವಾ ಮುಂದಿನ ಹೆಜ್ಜೆಗಳು ಏನಿರ್ತಾವೆ ಮತ್ತು ನಿಮ್ಮ ಕೋರ್ಟಿಗೆ ರೀಅಪೀಲ್ ಮಾಡುವಂಥವು ಇವೆಲ್ಲರೂ ಕೆಲವೊಂದು ಏನೋ ಅದರಲ್ಲಿ ಹಾದಿಗಳಿದ್ದಾವೆ. ಆ ಹಾದಿಯ ಮೂಲಕ ಏನೋ ಪ್ರಯತ್ನ ಮಾಡ್ಬೋದು ಮ್ಯಾಕ್ಸಿಮಮ್. ಯಾಕಂದರೆ ಒಳಗೆ ಸಿಕ್ಕೊಂಡಾರಂದು ಕೂಡ ಅವರು ಪ್ರಯತ್ನ ಮಾಡೋದಂತ ನಿಶ್ಚಿತನ ಪ್ರಯತ್ನ ಮಾಡಲಿ ಅನ್ನೋ ನಮ್ಮದು ಅಭಿಪ್ರಾಯ. ಆದರೆ ಅದೇ ಕಾಲಕ್ಕೆ ಇಲ್ಲಿ ನ್ಯಾಯಕ್ಕೆ ನ್ಯಾಯ ಸಿಗಲಿ ಅಂತ, ಅನ್ಯಾಯಕ್ಕವರಿಗೆ ಶಿಕ್ಷೆ ಆಗಲಿ ಅನ್ನೋದು ಒಂದು ಸರಳ ಸಿದ್ಧಾಂತ ಗೆಲ್ಲಬೇಕಾಗಿದೆ. ಅಂದಾಗ ಮಾತ್ರ ಇಲ್ಲೇ ಇನ್ನುಳಿದವ್ರಿಗೆ ಸಹಿತ ಒಂದಿಷ್ಟು ಭಯ ಹುಟ್ಟು ಸಾಧ್ಯತೆಗಳಿದ್ದಾವೆ. ಇಲ್ಲಪ್ಪ ಈ ಕಾನೂನು ಭಾಳ ಸ್ಟ್ರಿಕ್ಟ್ ಅದ, ಇಂಥ ತಪ್ಪು ಮಾಡಿದರೆ ನಮ್ಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಅಂತೇಳಿ ಒಂದು ಮೆಸೇಜ್ ಹೋಗ್ತದೆ. ಯಾಕಪ್ಪ ಅಂತಂದ್ರೆ ಇದು ಭಾಳ ಮಹತ್ವದ ಮೆಸೇಜ್. ಇಲ್ಲಾದ್ರೆ ಏನು ದುಡ್ಡು ಕೊಟ್ಟರೆ ಬೇಕಾದಾಗ್ತದ್ರಿ ಈ ಸಮಾಜದಾಗ ಎಲ್ಲ ಆಗ್ತದೆ, ಸರ್ಕಾರಗಳು ಏನು ಬಿಡ್ರಿ ಅದನ್ನು ಕೊಂಡು ತೊಗೋಬೋದು ಅನ್ನುವಂಥ ಮಾತುಗಳು ಬರ್ತಾವೆ. ಕೊನೆಗೆ ನ್ಯಾಯಾಂಗನೂ ಸಹಿತ ಕೊಂಡು ತೊಗೋಬೋದು ಅನ್ನುವಂಥ ಮಾತುಗಳು ಬರ್ತಾವೆ. ಅಂಥದ್ದು ಆಗದಂಗೆ ಇವತ್ತು ನ್ಯಾಯಾಂಗ ಆಗಿರ್ಬೋದು, ನಮ್ಮ ಶಾಸಕಾಂಗ ಆಗಿರ್ಬೋದು, ಅದೇ ಕಾಲಕ್ಕೆ ಕಾರ್ಯಾಂಗ ಆಗಿರ್ಬೋದು, ಇವು ಮೂರು
ಈ ಸೆಲೆಬ್ರಿಟಿ ಬಗ್ಗೆ ಭಾಳ ಎಚ್ಚರಿಕೆಯಿಂದ ನಿರ್ಧಾರವನ್ನು ತಗೋಬೇಕಾಗಿದೆ. ತೊಗೊಂಡು ಅವ್ರಿಗೆ ಶಿಕ್ಷಣ ಕೊಟ್ಟಂಗೆ ಆಗಿರಬೇಕು, ಕೊಟ್ಟಿರಬೇಕು. ಅದೇ ಕಾರಣಕ್ಕೆ ಇದರಿಂದ ಅನ್ಯಾಯ ಆದವ್ರಿಗೂ ಒಂದು ಬದುಕಾಗಿರ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದ್ರೆ, ನಮ್ಮ ಸಮಾಜಕ್ಕೆ ತಪ್ಪು ಮಾಡಿದ ಶಿಕ್ಷೆ ಐತಿಪ್ಪ. ಇಂದು ಇವತ್ತು ಇವತ್ತು ಇಷ್ಟು ಭ್ರಷ್ಟಾಚಾರ ಇದ್ದರು, ಇಷ್ಟೆಲ್ಲ ಅವ್ಯವಹಾರ ನಡೆದರು ಮಾಡೋಕ್ಕೆ ಸಾಧ್ಯದ ಅನ್ನುವಂಥ ಮೆಸೇಜ್ ಹೋಗ್ಬೇಕಾಗಿದೆ. ಇಲ್ಲಾಂದ್ರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಸಿನಿಮಾಗಳಲ್ಲಿ ಕೊಡುವಂಗೆ ಏನೋ ನಾವು ಕೊನೆಗೆ ಸುಪಾರಿ ಕೊಡುವಂಥದ್ದು, ಮತ್ತೇನು ಕೊಡುವಂಥ ಘಟನೆ ನೋಡ್ತೀವಿ. ಆ ಥರಲ್ಲಿ ಬರ್ತಾನೆ ಹೀರೋ, ಡ್ಯೂಷನ್ ಡ್ಯೂಷನ್ ಮಾಡ್ತಾನೆ, ನಾಲ್ಕು ಮಂದಿನ ಬೆಳಿತಾನೆ. ಕಾನೂನು ಪ್ರಕಾರ ಅವು ಸತ್ಯ ವಿರೋಧ ಇದ್ದರು ಅದು ಸತ್ಯ ಇದ್ದೀವಿ, ನಾನು ನಂಬುತ್ತಾರೆ. ಹಂಗಿದೆ ನಿಜ ಜೀವನದಲ್ಲಿ ಆಗೋದಿಲ್ಲ ಅನ್ನೋದು ಈಗ ತೋರಿಸ್ಬೇಕಾಗ್ಯದ. ಮತ್ತು ಅದರಲ್ಲಿ ಎಷ್ಟು ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ನ್ಯಾಯಾಂಗ ಇಲಾಖೆ ಆಗಿರ್ಬೋದು, ಎರಡೂ ಇವತ್ತು ಅವರಿಬ್ಬರ ಕೆಲಸ ಭಾಳ ಮಹತ್ವದಿದೆ. ಅದರಲ್ಲೂ ನ್ಯಾಯಾಂಗ ಇತ್ತು, ಯಾಕಂದರೆ ನ್ಯಾಯಾಂಗ ಒಂದು ಸ್ವಲ್ಪ ತಪ್ಪು ಹೆಜ್ಜಿಟ್ಟು ಈಗಾಗಲೇ ಅದ್ರ ಮೇಲೆ ಆರೋಪಗಳು ಮೇಲೆ ಬರ್ತಾ ಇದ್ದಾವೆ ಈ ಮೋದಿ ಸರ್ಕಾರದ ಅನೇಕ ತಪ್ಪುಗಳಿಂದಾಗಿ. ಅದನ್ನು ನ್ಯಾಯಾಂಗೂ ಸಹಿತ ಕೆಲಸಗಳು ಬಂದಿದ್ದಾವೆ. ಅದೇ ಕಾಲಕ್ಕೆ ನಮ್ಮ ಎಲ್ಲ ಏನು ಸಾಹಿತ್ಯ ಸಂಸ್ಥೆಗಳಿದ್ದಾವೆ ಅವುಗಳಿಗೂ ಸಹಿತ ಇವತ್ತು ಮೊದಲಿನ ಮಹತ್ವ ಉಳಿದಿಲ್ಲ. ನಾವು ನೋಡಿದಂಗೆ ಐ ಟಿ ಆಯಿತು, ಸಿ ಬಿ ಐ ಆಯಿತು, ಇ ಡಿ ಆಯಿತು, ಇದ್ರ ಬಗ್ಗೆ ಏನಪ್ಪ ಅದು ಒಂದು ಸೈಡ್ ಇಟ್ಬಿಡ್ರಿ. ತಮ್ಮ ಮೋದಿಯವರ ಯಾರು ವಿರೋಧಾರ ಅವ್ರು ನಷ್ಟ ಅದು ಹಿಡಿಯುವಂಥದ್ದು, ಅವ್ರಂತೆ ಎನ್ಕ್ವೈರಿ ಮಾಡುವಂಥದ್ದು ಅಂತೇಳಿ ಇವತ್ತು ಜನಸಾಮಾನ್ಯ ಮಾತಾಡಿಕೊಳ್ಳುವಂಥ ಮಾತು ಬಂದು ನಿಂತದ್ದು. ಹೀಗಾಗಿ ಹಂಗಾಗಬಾರ್ದು. ನ್ಯಾಯಾಂಗದ ಒಂದು ವ್ಯಕ್ತಿತ್ವದ ಹೆಸರದ ಅದರದೇ ಆದಂಥ ಒಂದು ಮಹತ್ವದ ಅದು ಉಳ್ಕೋಬೇಕು. ಜೊತೆಗೆ ಈ ಒಂದು ಸೆಲೆಬ್ರಿಟಿ ಇದ್ದಾರೆ, ಇವ್ರು ಶಿಕ್ಷಣ ಆಗಬೇಕು. ಯಾಕೆಂತಂದ್ರೆ ಸಮಾಜಕ್ಕೆ ಮೆಸೇಜ್ ಹೋಗ್ಬೇಕು, ತಪ್ಪು ಮಾಡಿದರೆ ಯಾರಿದ್ದರೂ ಅವ್ರು ಶಿಕ್ಷೆ ಆಗ್ತದಪ್ಪ ಅಂತೇಳಿ. ಈ ಎಲ್ಲ ನೆಲೆಯಲ್ಲಿ ಈ ಒಂದು ಕಾಂಪ್ಲೆಕ್ಸ್ ಇದ್ದಂಥ ಒಂದು ಏನು ಘಟನೆ ಆಗ್ಯದ, ಈ ಘಟನೆ ಯಾವ್ಯಾವ ರೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಆಗ್ಬೋದು ಅಥವಾ ಒಂದು ರೂಪ ಪಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ನಾವು ನೋಡ್ತಾ ನೋಡ್ತಾ ಹೋಗೋಣ. ಆಗ ಏನಾಗ್ತದೆ ಗೊತ್ತಾಗ್ತದೆ ಹೇಳ್ತಾ ಚರ್ಚೆ ಮಾಡುತ್ತಾ ಅದ್ರ ಬಗ್ಗೆ ಇನ್ನಷ್ಟು ವಿವರ ತಿಳ್ಕೊಳ್ತಾ ಹೋಗೋಣ. ಬಟ್ ಇಷ್ಟು ಮಾತ್ರ ಈಗ ಸತ್ಯದ ಏನಪ್ಪ ಅಂತಂದರೆ, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಕೇಸ್ಗಳನ್ನು ಹಾಕಿದ್ದಾರೆ. ಹಾಕಿದಷ್ಟೇ ಅಲ್ಲ, ಅವೆಲ್ಲ ಪ್ರೂವ್ ಆಗುವಂಗದವ ದಾಖಲೆ ಇಟ್ಟಿದ್ದಾರೆ. ಇನ್ನು ಈ ದಾಖಲೆಗಳನ್ನು ಡಿಸ್ಪ್ರೂವ್ ಮಾಡಿ ಬುದ್ಧಿವಂತಿಕೆಯಿಂದ ಅವ್ರು ದಾಟಿಸ್ಕೊಂಡು ಯಾವ ರೀತಿ ಬರ್ತಾರೆ. ಅದೇ ಕಾಲಕ್ಕೆ ಈ ಒಂದು ಕೊಲೆಯಿಂದ ಅನ್ಯಾಯಕ್ಕೊಳಗಂಥ ಜನ ಅವ್ರಿಗೆ ನ್ಯಾಯ ಸಿಗಬೇಕಾಗಿದೆ ಜನಕ್ಕೆ, ಅದೇ ರೀತಿ ನ್ಯಾಯಾಂಗ ಒದಗಿಸಿಕೊಡುತ್ತೆ. ಅದನ್ನು ಸಹಿತ ಅಷ್ಟೇ ಒಂದು ಏನಪ್ಪ ಅಂದ್ರೆ ಪ್ರಮುಖವಾದ ವಿಷಯ ಆಗಿದೆ. ಹೀಗಾಗಿ ಇವತ್ತು ದರ್ಶನರ ಪ್ರಕರಣ ಏನಾಯ್ತಪ್ಪ ಅಂತಂದ್ರೆ, ದರ್ಶನ್ ಮತ್ತು ಪವಿತ್ರ ಗೌಡರ ಪ್ರಕರಣ ಇವತ್ತು ಎಲ್ಲರೂ ಕುತೂಹಲದಿಂದ ನೋಡುವಂಥದ್ದಾಗಿದೆ. ಹೀಗಾಗಿ ನಾವು ಇವತ್ತು ಅದರ ಬಗ್ಗೆ ಮತ್ತೊಮ್ಮೆ ಮಾತಾಡುವಂಥ ಪ್ರಸಂಗ ಬಂತು. ಇದು ಯಾಕೆ ಮಾತಾಡೋದು ಬೇಕಾಗಿದೆಪ್ಪ ಅಂದರೆ, ಈಗ ಒಂದು ಅಥವಾ ಎರಡು ಪಾತ್ರಗಳು ನಿಮ್ಗೆ ಹೇಳಿದ್ದೀನಿ ನಾನು. ಮೊದಲನೇದಾಗಿ ಜನರಿಗೆ ಹೌದಪ್ಪ ಇದು ಏನಪ್ಪ ಅಂದರೆ ಒಂದು ಪಾಠ ಆಗಲಿ ಎಲ್ಲರಿಗೂ ಅನ್ನುವಂಥದ್ದು. ಜೊತೆಗೆ ಜನ ಪ್ರೀತಿಸುವಂಥ ದರ್ಶನರಿಗೂ ಸಹಿತ ಏನಾದರೂ ಅನುಕೂಲಗಳು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅವರು ರಿಪೆಂಟೆನ್ಸ್ ತೋರಿಸಿದ್ರು. ಯಾಕಂದರೆ ಇನ್ನೊಂದು ಭಾಳ ಗಂಭೀರವಾದ ವಿಷಯ ಏನೈತಪ್ಪ ಅಂತಂದರೆ, ಇದೆಲ್ಲ ಘಟನೆ ಆದಮೇಲೂ ಸಹಿತ ಈ ಒಂದು ನಮ್ಮ ಬೆಂಗಳೂರಿನ ಜೈಲಿನಲ್ಲೇ ಪರಪ್ಪ ಜೈಲಿನಲ್ಲೇ ಇವರು ಸಿಗರೇಟ್ ಸೇತಾ ಕೊಡ್ತಿದ್ದು ಮಾಡಿದ್ದು, ಮತ್ತು ಅಲ್ಲಿ ರೌಡಿಗಳ ಜೊತೆ ಮತ್ತೆ ಸಂಪರ್ಕ ಮಾಡಿದ್ದು ನೋಡಿದಾಗ ಇವರು ಸುಲಭವಾಗಿ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ತಾರೋ ಇಲ್ಲೋ ಅನ್ನುವಂಥ ಭಯನೂ ಇಲ್ಲಿ ಮೂಡುತ್ತದೆ. ಯಾಕಂತಂದರೆ ಜೈಲು ಅದು ಬದಲಾಯಿಸ್ಬೇಕಾಗ್ತದೆ ಮನುಷ್ಯನ, ಅದು ಬದಲಾಯಿಸಲಾರ್ದ ಮತ್ತೊಂದು ತಪ್ಪಿಗೆ ಇನ್ನೊಂದು ತಪ್ಪಿಗೆ ಪ್ರಚೋದನೆ ನೀಡುವಂಥ ಮನೋಸ್ಥಿತಿ ಇವತ್ತು ದರ್ಶನರಲ್ಲಿ ಇರುವುದನ್ನು ನೋಡಿದಾಗ ಇವರಿಗೆ ಶಿಕ್ಷೆ ಅದು ಕಠೋರ ಶಿಕ್ಷೆ ಅನಿವಾರ್ಯ ಏನು ಅನ್ನುವಂಥ ಒಂದಿಷ್ಟು ಜನನೂ ಮಾತಾಡ್ತಾ ಇದ್ದಾರೆ. ಅದನ್ನು ತಮ್ಮೊಂದಿಗೆ ನಾವು ಹಂಚಿಕೊಂಡಿದ್ವಿ. ಏನೂ ಇರಲಿ, ದರ್ಶನರಿಗೆ ಏನಾಗಬೇಕು ನ್ಯಾಯಾಂಗ ನಮ್ಮೆಲ್ಲರಿಗಿಂತ ಬುದ್ಧಿವಂತ ಒಳ್ಳೆಯ ಓದಿದಂಥ ಜನ ಇದ್ದಾರಲ್ಲ, ಅಭ್ಯಾಸಗಿರ್ತಾರೆ ನಮ್ಮ ನ್ಯಾಯಾಧೀಶರು, ಅದಕ್ಕೆ ಒಂದು ಸೂಕ್ತವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ತಪ್ಪಿತಸ್ಥರಿಗೆ ಶಿಕ್ಷೆ ನಿಶ್ಚಿತ ಅನ್ನುವಂಥ ಮೆಸೇಜನ್ನು ಈ ಸಂದರ್ಭದಲ್ಲಿ ಮುಟ್ಟಿಸ್ತೇನೆ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಇದು ಎಲ್ಲರಿಗೂ ಒಂದು ಸಾಕ್ಷಿಯಾಗಲಿ ಇಡೀ ಸಮುದಾಯಕ್ಕೆ ಜನಕ್ಕೆ, ಹೌದಪ್ಪ ನಾವು ತಪ್ಪು ಮಾಡಿದ್ರೆ ಲಕ್ಕಿ ಶಿಕ್ಷೆ ಅದ, ಇಂಥದ್ದು ಆಗಬಾರದು ಅನ್ನೋದು ಮನೋಭಾವ ಬರಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿಬಿಡೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದು ಬಿಡಬೇಕು ಬಿಡ್ತಾ ನಾನು ಮತ್ತೆ ಮುಗಿಸ್ತಾ ಇದ್ದೀನಿ. ಒಂದನೇ